ನಮಸ್ಕಾರ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಮಕ್ಕಳಿಗೆ ಶುಭವನ್ನ ಕೋರ್ತಾ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಚಿಗುರು ಸ್ವಯಂ ಸೇವಕರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಆಯೋಜಕರಿಗೆ ಭಗವಂತ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಲಿಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಈ ಚಿಗುರು ಕಲ್ಚರಲ್ ಇವೆಂಟ್, ಈ ಸಾಂಸ್ಕೃತಿಕ ಕಾರ್ಯಕ್ರಮ ಏನ್ ಇವತ್ತು ನಡೀತಾ ಇದೆ ಎಲ್ಲ ನಮ್ಮ ಬೆಂಗಳೂರಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ, ಆ ಮಕ್ಕಳಿಗೆ ಕೆಲ ಮೂರ್ನಾಲ್ಕು ಸಲಹೆಗಳು ಇಷ್ಟೇ. ಸ್ವತಃ ಸರ್ಕಾರಿ ಶಾಲೆಯಲ್ಲಿ ಓದಿದವನು ನಾನಾಗಿರುವುದರಿಂದ ನನಗೆ ಗೊತ್ತಿದೆ, ಸರ್ಕಾರಿ ಶಾಲೆಯ ಮಕ್ಕಳೆಲ್ಲ ಎಷ್ಟೊಂದು ಬುದ್ಧಿವಂತರಿರ್ತಾರೆ, ಎಷ್ಟೊಂದು ಪ್ರತಿಭಾವಂತರಿರ್ತಾರೆ, ಎಲ್ಲಕ್ಕಿಂತ ಮಿಗಿಲಾಗಿ ಧೈರ್ಯ. ಧೈರ್ಯಂ ಸರ್ವತ್ರ ಸಾಧನಂ ಎನ್ನುವಂತೆ ಎಷ್ಟೊಂದು ಧೈರ್ಯ ನಿಮ್ಮೆಲ್ಲರಲ್ಲಿ ಇದೆ ಅಂತ ನನಗೆ ಗೊತ್ತು. ಆ ಧೈರ್ಯ ಬರಲಿಕ್ಕೆ ಕಾರಣ ನೀವು ಸ್ವಂತ ಅನುಭವಿಸಿದ ಘಟನೆಗಳು, ನಿಮ್ಮ ಮನೆತನ, ತಂದೆ ತಾಯಿ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಕಾರಣೀಭೂತ ಆಗಿರುತ್ತೆ. ಬಹಳ ಸಾರಿ ನಾವು ಅನ್ಕೊಳ್ತೇವೆ, ನಾವು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಓದ್ಬೇಕಾಗಿತ್ತು, ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದ್ಬೇಕಾಗಿತ್ತು, ನನಗೆ ಆ ಸೌಕರ್ಯಗಳು ಬೇಕಿತ್ತು, ನನಗೆ ಈ ಸೌಕರ್ಯಗಳು ಬೇಕಿತ್ತು, ನನಗೆ ಹೊಸ ಬಟ್ಟೆ, ಒಳ್ಳೆಯ ಪುಸ್ತಕ, ಸಲಕರಣೆ, ಸಾಧನ, ಮನೆ ಇತ್ಯಾದಿ ಇತ್ಯಾದಿ ಅಂತ. ಹಾಗೆ ನೋಡಿದರೆ ಈ ಸೌಕರ್ಯಗಳಿಲ್ಲದಿರುವುದೇ ಒಬ್ಬ ಅದ್ಭುತ ವ್ಯಕ್ತಿ ನಿರ್ಮಾಣವಾಗಲಿಕ್ಕೆ ಒಳ್ಳೆಯ ವೇದಿಕೆಯನ್ನು ಒದಗಿಸುತ್ತೆ. ಐ ರಿಪೀಟ್ ಇಟ್ ಅಗೇನ್, ಈ ಎಲ್ಲಾ ಮೂಲಭೂತ ಸೌಕರ್ಯಗಳಿಲ್ಲದಿರುವುದೇ ಒಬ್ಬ ಅತ್ಯಂತ ಪ್ರತಿಭಾವಂತ, ರಾಜ್ಯ ದೇಶ ಜಗತ್ತನ್ನೇ ವಿಸ್ಮಯಗೊಳಿಸಬಲ್ಲ ಶಕ್ತಿ, ಅಂತಃಶಕ್ತಿ ಸೃಷ್ಟಿಯಾಗಲಿಕ್ಕೆ ವೇದಿಕೆಯನ್ನ ನಮ್ಮ ಸರ್ಕಾರಿ ಶಾಲೆಗಳು ಒದಗಿಸುತ್ತೆ. ನಮ್ಮ ಮುಗ್ಧ ಪೋಷಕರ ಮಕ್ಕಳು ಒದಗಿಸ್ತಾರೆ. ಏನೂ ಸವಲತ್ತುಗಳು ಇಲ್ಲದೆ ಇರತಕ್ಕಂತ ಒಬ್ಬ ವ್ಯಕ್ತಿ ತನ್ನ ಮನಸ್ಸಲ್ಲಾಗ್ತಕ್ಕಂತ ಆಲೋಚನೆಯನ್ನ ಬೆನ್ನ ಹತ್ತಿದರೆ ಈ ಸರ್ಕಾರಿ ಶಾಲೆಯಲ್ಲಿ ಓದಬೇಕಾದ್ರೆ ನಮ್ಮ ಮೇಲಾಗ್ತಕ್ಕಂತ ಪ್ರಭಾವ, ನಾವು ನೋಡುವ ಘಟನೆ, ಓದುವ ಪುಸ್ತಕ, ಭೇಟಿಯಾಗುವ ವ್ಯಕ್ತಿಗಳು, ನಮ್ಮ ಗುರಿ ಉದ್ದೇಶ ನಮ್ಮನ್ನ ಸದೃಢನ್ನಾಗಿಸಿರುತ್ತೆ. ಜಗತ್ತಿನ ಇತಿಹಾಸವನ್ನ ಒಂದ್ಸಾರಿ ನಾವೆಲ್ಲರೂ ಓದಿದ್ರೆ ಭಾರತೀಯ ಸಂಸ್ಕೃತಿ ಹಾಗೂ ನಮ್ಮ ಪರಂಪರೆಯನ್ನ ನಾವು ಒಂದು ಸಾರಿ ಗಮನಿಸಿದ್ರೆ ಇಲ್ಲಿ ಸಾಧಕರಾಗಿ ಬೆಳೆದು ನಿಂತವರು ಯಾರನ್ನ ಇವತ್ತು ನಾವು ಆರಾಧಿಸ್ತೇವೆ, ಯಾರನ್ನ ನಾವು ಇವತ್ತು ಆದರ್ಶ ವ್ಯಕ್ತಿಗಳು ಅಂತ ಪೂಜಿಸ್ತಿದ್ದೇವೋ ಅಂತ ವ್ಯಕ್ತಿಗಳನ್ನು ನೋಡಿದ್ರೆ ಅವರೆಲ್ಲರೂ ಕೂಡ ಇದೇ ರೀತಿಯ ವಾತಾವರಣದಲ್ಲಿ ಇದೇ ರೀತಿಯ ಪ್ರಭಾವಗಳಿಗೊಳಗಾಗಿ ಬೆಳೆದವರು. ಉದಾಹರಣೆಗೆ ನಮ್ಮದೇ ಇಲ್ಲೇ ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ ಇಂದಿನ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಬೆಳೆದಿರ್ತಕ್ಕಂತ ಶರ ಮೋಕ್ಷಗುಂಡ ವಿಶ್ವೇಶ್ವರಯ್ಯ ಅವರು ಅಲ್ಲಿಂದ ಬೆಂಗಳೂರಿಗೆ ಕಾಲ್ನಡಿಗೆಯಲ್ಲಿ ಬರ್ತಿದ್ರು. ಒಂದ್ ಕಡೆ ಪಾಠ ಮಾಡ್ತಿದ್ರು ಮಕ್ಕಳಿಗೆ, ತಮ್ಮ ಎಲ್ಲಾ ವೆಚ್ಚಗಳನ್ನು ಭರಿಸ್ಲಿಕ್ಕೆ ಎಲ್ಲೋ ಇನ್ನೊಂದ್ ಕಡೆ ವಾಸವಾಗಿದ್ರು. ಒಂದ್ಸಾರಿ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ತಮ್ಮ ಕಾಲೇಜಿಂದ ದೂರದ ಪ್ರದೇಶಗಳಿಗೆ ಹೋದ್ರೆ ಯಾವ ತಂದೆ ತಾಯಿಗಳ ಮಕ್ಕಳಿಗೆ ಪಾಠ ಮಾಡ್ತಿದ್ರು ಅಲ್ಲಿಯೇ ಮಲಗಿ ಮರುದಿನ ಬೆಳಗ್ಗೆ ಎದ್ದು ತಮ್ಮ ರೂಮಿಗೆ ಬರುವರಂತೆ. ಕಾಲ್ನಡಿಗೆಯಲ್ಲಿ 100 ವರ್ಷಗಳ ಕಾಲ ಬಾಳಿದ ಶತಾಯುಷಿಯಾಗಿ ಬದುಕಿದ ಅವರು ಇವತ್ತು ಅಭಿಯಂತರದ ಕ್ಷೇತ್ರ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಶ್ರಮಕ್ಕೆ ಇನ್ನೊಂದು ಹೆಸರು, ಪ್ರತಿಭೆಗೆ ಇನ್ನೊಂದು ಹೆಸರು, ಬುದ್ಧಿವಂತಿಕೆಗೆ ಇನ್ನೊಂದು ಹೆಸರು, ಜನೋದ್ಧಾರಕ್ಕಾಗಿ ಇಡೀ ರಾಜ್ಯ ರಾಷ್ಟ್ರದ ಉದ್ಧಾರಕ್ಕಾಗಿಯೇ ಇಡೀ ಜೀವನವನ್ನು ಸಹಿಸಿದ ಆ ಮಹಾನ್ ವ್ಯಕ್ತಿಯ ಬದುಕು ನಮ್ಮ ನಿಮ್ಮೆಲ್ಲರಂತೆ ಸಾಮಾನ್ಯವಾಗಿ ಆರಂಭ ಆಗಿತ್ತು. ಅಷ್ಟೇ ಏಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಷ್ಟ್ರದ ಗ್ರಾಮದಲ್ಲಿ ಬೆಳೆದ ಅವರು ತಾವು ಓದಬೇಕಾದ್ರೆ ಅವ್ರ ತಂದೆ ಮಲಗಿರುತ್ತಿದ್ರು, ಅವ್ರ ತಂದೆ ಮಲಗಿರ್ಬೇಕಾದ್ರೆ ಇವ್ರು ಓದ್ತಾ ಇದ್ರು. ಅಂತಹ ಎಲ್ಲ ಅಸಮಾನತೆ, ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆ, ಹಿಂಜರಿಕೆ, ಕಾಲೆಳೆತಕ್ಕಂಥದ್ದೆಲ್ಲವನ್ನ ಮೀರಿ ಜ್ಞಾನಕ್ಕೆ ಇನ್ನೊಂದು ಹೆಸರಾಗಿ ಅನ್ವರ್ತಕವಾಗಿ ಕರೆಯಲ್ಪಡುವ ಆ ವ್ಯಕ್ತಿ ಬದುಕಿದ ಬದುಕು, ಆ ಮಹಾನ್ ವ್ಯಕ್ತಿ ತೋರಿದ ಸಾಧನೆ ಹಾದಿ ನಮ್ಮೆಲ್ಲ ನಿಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯನ್ನು ಕೊಡಬೇಕು. ಸೊ ಇನ್ನು ಈ ಹಿನ್ನೆಲೆಯಲ್ಲಿ ಕೆಲ ಅಂಶಗಳನ್ನ ನಾನು ತಿಳಿಯಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಧನೆಗೆ ಹಾಗಿದ್ರೆ ಬೇಕಾಗಿರುವುದೇನಪ್ಪ, ನಾವು ಅಕಾಡೆಮಿಕ್ ಇಯರ್ ಕನ್ನಡ, ಇಂಗ್ಲಿಷು, ಸಮಾಜ, ವಿಜ್ಞಾನ, ಗಣಿತ, ಸ್ಟಾಟಿಸ್ಟಿಕ್ಸ್, ಸೋಷಿಯಲ್ ಸೈನ್ಸ್, ಕಲ್ಚರಲ್ ಇವೆಂಟ್, ಕೋ ಕರಿಕ್ಯುಲರ್ ಆಕ್ಟಿವಿಟಿ ಮಾಡ್ತೀವೋ ಬಿಡ್ತೀವೋ ನಮ್ಮಲ್ಲಿ ಧೈರ್ಯ ಇರಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳುತ್ತೆ ನಮ್ಮ ಪರಂಪರೆ. ಅಷ್ಟೇ ಅಲ್ಲ, ಭಗವದ್ಗೀತೆ ಹೇಳುತ್ತೆ ಧೀರಾ ಭೋಗ್ಯ ವಸುಂಧರ ಅಂದ್ರೆ ಈ ಭೂತಾಯಿ ಈ ಧರೆ ಧೀರರಿಂದ ಆಳಲಿಕ್ಕೆ ಇಚ್ಛೆ ಪಡ್ತಾಳೆ.
ಯಾವುದೇ ಒಬ್ಬ ಅಶಕ್ತ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಕುಗ್ಗಿ ಹೋದ ವ್ಯಕ್ತಿಯಿಂದ ಈ ಧರೆ ಎಂದು ಆಳಲ್ಪಟ್ಟಿಲ್ಲ. ಯಾರಾದರೂ ಈ ಜಗತ್ತಿನ ಮೇಲೆ ಪ್ರಭಾವವನ್ನು ಬೀರಿದ್ರೆ, ತಮ್ಮ ಛಾಪನ್ನ ಮೂಡಿಸಿದ್ರೆ, ಜಗತ್ತನ್ನ ನಿಬ್ಬೆರಗುಗೊಳ್ಳುವಂತ ಸಾಧನೆಯನ್ನ ಮಾಡಿದ್ರೆ ಆ ವ್ಯಕ್ತಿ ಮಾಡಲಿಕ್ಕೆ ಮೂಲ ಕಾರಣ ಅವನಲ್ಲಿರುವ ಧೈರ್ಯ ಆಗಿತ್ತು. ಧೈರ್ಯ ನಿಮ್ಮೆಲ್ಲರಲ್ಲೂ ಇರಬೇಕು. ಎಂದೆಂದೂ ಸೋಲೊಪ್ಪಬಾರದು. ಸಣ್ಣ ಪುಟ್ಟ ಕಾರಣಗಳಿಗಾಗಿ ಮಾನಸಿಕ ಖಿನ್ನತೆಗೊಳಗಾಗಬಾರದು. ಅವ್ರು ಯಾರೋ ಹಾಗಂತಾರೆ, ಇವ್ರು ಯಾಗೋ ಈಗಂತಾರೆ, ನನ್ನಲ್ಲಿ ಶಕ್ತಿ ಇಲ್ಲ, ನನಗೆ ಇಂಗ್ಲಿಷ್ ಬರಲ್ಲ, ನನಗೆ ಮ್ಯಾಥಮೆಟಿಕ್ಸ್ ಅರ್ಥ ಆಗಲ್ಲ, ಅಲ್ಲಿ ಯಾರೋ ಹೋದ ತಕ್ಷಣವೇ ಅಂತಹ ವಾತಾವರಣ ಇದೆ, ನಾನು ಅಂತ ವಾತಾವರಣಕ್ಕೆ ಒಗ್ಗಲ್ಲ, ಈ ಪರೀಕ್ಷೆ ನನ್ನಿಂದ ಆಗಲ್ಲ, ನನ್ನ ಬದುಕಿಷ್ಟೇ, ನಾನು ಹೀಗೇ ಇರಬೇಕು, ನಾನು ಕೂಲಿ ಕಾರ್ಮಿಕನಾಗೇ ಇರಬೇಕು ಅನ್ನುವ ಈ ಭಾವನೆಗಳಿದೆಯಲ್ಲ, ಆ ಭಾವನೆಗಳನ್ನ ಮೊದಲು ಕಿತ್ತು ಬಿಸಾಕ್ಬೇಕು. ಕಸವೆಲ್ಲ ಅದೆಲ್ಲವನ್ನು ತೆಗೆದು ಬಿಡ್ಬೇಕು. ತೆಗೆದು ಬಿಸಾಕಿ ನನ್ನಿಂದ ಇದು ಸಾಧ್ಯ, ನಾನು ಆ ಭಗವಂತನ ಮಗ. ನಾವೆಲ್ಲ ಅಷ್ಟೇ ತಾನೆ, ನಾವೆಲ್ಲ ಭಗವಂತನ ಮಕ್ಕಳು ತಾನೆ. ಇಡೀ ಜಗತ್ತೇ ಭಗವಂತನಿಂದ ಸೃಷ್ಟಿಯಾಗಿದೆ. 33 ಕೋಟಿ ದೇವತೆಗಳು, ತೇನವೇನ ತೃಣಮಪಿ ನ ಚಲತಿ, ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ ಕಡ್ಡಿಯೂ ಕೂಡ ಅಲಗಲ್ಲ ಅನ್ನುವುದಾದರೆ, ಭಗವಂತನಿಂದನೇ ಬಂದ ನಾವೆಲ್ಲ ಭಗವಂತನ ಮಕ್ಕಳಾದರೆ ಆ ಭಗವತ್ ಲಕ್ಷಣಗಳು ನಮ್ಮಲ್ಲಿ ಬೇಕಲ್ಲ, ಆ ಭಗವತ್ ಲಕ್ಷಣಗಳನ್ನ ಒಳಗೂಡಿಸಿಕೊಳ್ಬೇಕು. ನನ್ನಿಂದೆಲ್ಲ ಸಾಧ್ಯ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೀಗ್ ಬದುಕಿದ್ರು, ಮೋಕ್ಷಗುಂಡಂ ವಿಶ್ವೇಶ್ವರ ಹೀಗ್ ಬದುಕಿದ್ರು, ಸುಭಾಷ್ ಚಂದ್ರ ಬೋಸ್ರಿ ಹೀಗಿದ್ರು, ಭಗತ್ ಸಿಂಗ್ ಹೀಗಿದ್ರು, ಆಜಾದ್ ಹೀಗಿದ್ರು, ಇವರೆಲ್ಲಾ ಕ್ರಾಂತಿಕಾರಿಗಳು. ಅವ್ರಿಗಿದ್ದು ಕೂಡ ಎರಡೇ ಕೈ, ಎರಡೇ ಕಾಲು, ಇದೇ ಮೆದುಳು, ಎರಡೇ ಕಣ್ಣು, ಒಂದೇ ಮೂಗು, ಇದೇ ನಾಲ್ಗೆ, ಎರಡೇ ಕಿವಿ, ಇದೇ ತಲೆ. ನಾಟ್ ಇವನ್ ಸಿಂಗಲ್ ಸೆಲ್ ಇಸ್ ಡಿಫ್ರೆಂಟ್. ನನಗೂ ಮತ್ತು ಅವರಿಗೂ ಏನು ಇಲ್ಲ, ಇರುವ ವ್ಯತ್ಯಾಸ ಇಷ್ಟೇ, ನನಗಿಂತ ಮೊದಲು ಅವ್ರು ಹುಟ್ಟಿದ್ರು, ತದನಂತರ ನಾನು ಹುಟ್ಟಿದೆ, ನಾನು ಇಲ್ಲಿದ್ದೀನಿ. ನಾನು ಈ ಶಾಲೆಯಲ್ಲಿ ಸೇರಿರುವುದು ಓದಲಿಕ್ಕೆ, ಜ್ಞಾನಾರ್ಜನೆಯನ್ನ ಮಾಡ್ಲಿಕ್ಕೆ. ಮೊದಲ 25 ವರ್ಷ ಬ್ರಹ್ಮಚರ್ಯ ಅಂತ ಏನಿದೆ, ಇದನ್ನ ನಾನು ಶಿಕ್ಷಣಕ್ಕಾಗಿ ಮೀಸಲಿಡುತ್ತೇನೆ, ಕಲಿಯಲಿಕ್ಕಾಗಿ ಮೀಸಲಿಡುತ್ತೇನೆ, ಈ ಜಗತ್ತನ್ನ ಗೆಲ್ಲಲಿಕ್ಕೆ, ನನ್ನ ಬದುಕನ್ನ ಸುಂದರಗೊಳಿಸ್ಲಿಕ್ಕೆ, ನನ್ನ ತಂದೆ ತಾಯಿಗಳ ನಿರೀಕ್ಷೆಗಳನ್ನ ಈಡೇರಿಸ್ಲಿಕ್ಕೆ, ರಾಷ್ಟ್ರ ರಾಜ್ಯದ ಶ್ರೇಯೋಭಿವೃದ್ಧಿಗಾಗಿ, ನನ್ನ ತರ ಕಷ್ಟಪಡುತ್ತಿರುವ ಎಲ್ಲ ವ್ಯಕ್ತಿಗಳಿಗಾಗಿ ನಾನು ಜ್ಞಾನಾರ್ಜನೆ ಮಾಡಬೇಕು. ಕಾರಣ ಇಷ್ಟೇ, ಇಂದು ಜಗತ್ತು ಜ್ಞಾನದಿಂದ ಆಳಲ್ಪಡುತ್ತದೆ, ಖಡ್ಗದಿಂದ ಅಲ್ಲ. ಹಿಂದೆ ಒಂದು ಕಾಲ ಇತ್ತು, ಖಡ್ಗ, ಸೈನ್ಯ, ಯುದ್ಧ, ಸೋಲು, ಜಂಡ ಊರೋದು, ಇದು ನನ್ನ ಸಾಮ್ರಾಜ್ಯ, ಇಲ್ಲಿವರೆಗೂ ನಾನು ವಿಸ್ತರಿಸಿದೆ, ಇಂದಿನಿಂದ ನೀ ನನ್ನ ಸಾಮಂತ, ಕಪ್ಪು ಕಾಣಿಕೆಗಳನ್ನು ಒಪ್ಪಿಸ್ತು ಅಂತ ಹೇಳ್ತಾ ಇದ್ರು. ಇವತ್ತು ಆಗಿದೆಯಾ ಪರಿಸ್ಥಿತಿ? ಇಲ್ಲ. ಹಾಗ್ಯಾರಾದ್ರೂ ಮಾಡಿದ್ರೆ ನಾವು ಪೊಲೀಸರು ಬಿಟ್ಬಿಡ್ತೀವ? ಬಿಡಲ್ಲ. ಸೊ ಹಾಗಿದ್ರೆ ಜ್ಞಾನ ಜಗತ್ತನ್ನ ಆಳ್ತಾ ಇದೆ. ಹಾಗಿದ್ರೆ ಜ್ಞಾನಾರ್ಜನೆ, ಆ ಜ್ಞಾನವನ್ನ ನಾನು ಅಳವಡಿಸಿಕೊಳ್ಳುವುದು, ಅದನ್ನ ಅರ್ಜಿಸುವುದು, ಅರಗಿಸಿಕೊಳ್ಳುವುದು, ಅದರಿಂದ ಲೋಕೋದ್ಧಾರಕ್ಕಾಗಿ, ಏನು ನಾನು ಗಳಿಸಿದ ಜ್ಞಾನ ಸ್ವಾರ್ಥ ಸಾಧನೆಗಾಗಿ ಅಲ್ಲ, ಬದಲಾಗಿ ನನ್ನಂತಿರುವ ನನಗೆ ಸಮಸ್ಯೆ ಅಂತ ಯಾವ್ದು ಕಂಡು ಬರ್ತದೆಯೋ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಆ ಜ್ಞಾನವನ್ನು ಉಪಯೋಗಿಸ್ಬೇಕು. ಹೇಗೆ? ಈಗ ನಿಮಗೆ ಚಿಗುರು ಸಂಸ್ಥೆಯವರು ನೋಡಿ, ಎಲ್ಲಾ ಸರ್ಕಾರಿ ಶಾಲೆ ಮಕ್ಕಳನ್ನ ಕರೆತಂದು ಒಗ್ಗೊಟ್ಟಿಗೆ ಮಾಡಿ ಪ್ರತಿ ವರ್ಷವೂ ಕೂಡ ನಿಮ್ಮಲ್ಲಿ ಆ ಸ್ಫೂರ್ತಿಯನ್ನ ಬಿತ್ತಲಿಕ್ಕೆ, ಧೈರ್ಯವನ್ನ ತುಂಬಲಿಕ್ಕೆ, ನಾವಿದೀವಿ ನಿಮ್ ಜೊತೆ, ಇದು ಜಗತ್ತು, ಇದು ಪರೀಕ್ಷೆ, ಪರೀಕ್ಷೆಯನ್ನು ಎದುರಿಸುವ ವಿಧಾನವಿದು, SLC ಆದ್ಮೇಲೆ ಇಷ್ಟೊಂದು ಅವಕಾಶಗಳಿದೆ, PUC ಆದ್ಮೇಲೆ ಇಷ್ಟೊಂದು ಅವಕಾಶಗಳಿದೆ, ನಿಮಗೆ ನೀವು ಕೂಡ ಬದುಕನ್ನ ಕಟ್ಟಿಕೊಳ್ಳಬಹುದು, ಇಂಥ ಎಲ್ಲ ಸಾಧಕರು ನಿಮ್ ಎದುರುಗಡೆ ಇದ್ದಾರೆ, ಅವರ ಸಾಧನೆ ಹೀಗ್ ಮಾಡಿದ್ರು ಅನ್ನೋದನ್ನ ಹೇಳ್ತಿದಾರಲ್ಲ, ಇದು ಪರೋಪಕಾರಾರ್ಥ, ಇದು ನಿಸ್ವಾರ್ಥ ಸೇವೆ, ಇದು ಜ್ಞಾನದ ಮೂಲ ಉದ್ದೇಶ. ನಹಿ ಜ್ಞಾನೇನ ಸದೃಶ್ಯಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಹಾಗಾಗಿ ನಿಮ್ಮೆಲ್ಲರ ಮೂಲ ಉದ್ದೇಶ ಜ್ಞಾನಾರ್ಜನೆಯಾಗಿರಬೇಕು. ಎಲ್ಲವನ್ನೂ ಕಲಿಯಿರಿ. ಆನೋ ಭದ್ರತಃ ಕೃತೋ ಎಂತು ವಿಶ್ವತಃ, ಋಗ್ವೇದದ ವಾಕ್ಯ. ಸದ್ವಿಚಾರಗಳು ಜಗದ ನಾನಾ ಮೂಲೆಯಿಂದ ಬರಲಿ, ನಾನದನ್ನ ಆಸ್ವಾದಿಸ್ತೇನೆ, ನಾನದನ್ನ ಕಲಿತೇನೆ, ಅದರಿಂದ ಲೋಕೋದ್ಧಾರಕ್ಕಾಗಿ ನನ್ನ ಈ ತನು ಮನವನ್ನ ಅರ್ಪಿಸ್ತೇನೆ ಅಂತಕ್ಕಂಥ ಮೂಲ ಉದ್ದೇಶ ಈ ವಾಕ್ಯದ ಹಿನ್ನೆಲೆಯಲ್ಲಿದೆ, ಈ ಗೋಷ್ಠಿಯ ಹಿನ್ನೆಲೆಯಲ್ಲಿದೆ. ಸೊ ಹಾಗೆ ಜ್ಞಾನಾರ್ಜನೆ ನಿಮ್ಮದಾಗಿರ್ಲಿ, ಧೈರ್ಯ ಇರಲಿ, ಯಾವುದಕ್ಕೂ ಹೆದರಬೇಡಿ. ನಾವು ನಮ್ಮ ಪೂರ್ವಜರಷ್ಟು ಕಷ್ಟಗಳನ್ನೇನು ಅನುಭವಿಸ್ತಾ ಇಲ್ಲ. 100 ದಿನಗಳ ಕಾಲ ಉಪವಾಸ ಇದ್ದ ವ್ಯಕ್ತಿಗಳ ಉದಾಹರಣೆ ನಮ್ಮ ಎದುರುಗಡೆ ಇದೆ. ಸಮಾಜದಿಂದ ತಿರಸ್ಕಾರ, ಅವಮಾನ, ದೌರ್ಜನ್ಯಕ್ಕೊಳಗಾಗಿಯೂ ಸಾಧನೆ ಮಾಡಿದವರ ಇತಿಹಾಸ ನಮ್ಮ ಎದುರುಗಡೆ ಇದೆ. ಏನೂ ಇಲ್ಲದ ಕಾಲಕ್ಕೆ, ಕರೆಂಟ್ ಇಲ್ಲದ ಕಾಲಕ್ಕೆ, ಬೀದಿ ದೀಪ ಇಲ್ಲದ ಕಾಲಕ್ಕೆ, ಈ ವಿಜ್ಞಾನ ತಂತ್ರಜ್ಞಾನ ಮುಂದುವರೆಯದ ಕಾಲಕ್ಕೆ, ಬಸ್ಗಳೇ ಇಲ್ಲದ ಕಾಲಕ್ಕೆ, ಅಷ್ಟೊಂದು ಸಾಧನೆಯನ್ನ ಆ ಎಲ್ಲಾ ವ್ಯಕ್ತಿಗಳು, ವಿಶ್ವೇಶ್ವರಯ್ಯನವರಾಗಿರ್ಲಿ,
ಭಗತ್ ಸಿಂಗ್ ಆಗಿರ್ಲಿ, ಆಜಾದ್ ಆಗಿರ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಲಿ, ಮಹಾತ್ಮ ಫುಲೆ ಆಗಿರ್ಲಿ, ರಾಮಕೃಷ್ಣ ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು, ನನ್ನ ಆರಾಧ್ಯ ದೈವ ಸ್ವಾಮಿ ವಿವೇಕಾನಂದರು, ಅವರು ಮಾಡಿದ ಸಾಧನೆ ಆ ಕಾಲಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ನಾವೆಷ್ಟೋ ಸೌಭಾಗ್ಯವಂತರು. ನಮಗೆ ಒಂದು ಶಿಕ್ಷಣ ಇದೆ, ಊಟ ಇದೆ, ಒಳ್ಳೆ ವ್ಯವಸ್ಥೆ ಇದೆ, ಸಾಧನೆ ಮಾಡುವ ಮನಸ್ಸುಗಳಿಗೆ ಸಹಾಯ ಮಾಡತಕ್ಕಂಥ ಕೈಗಳಿದೆ. ಇದೆಲ್ಲವೂ ಇದ್ದಾಗ್ಯೂ ಕೂಡ ನಮ್ಮಿಂದ ಸಾಧನೆ ಮಾಡ್ಲಿಕ್ಕಾಗಲ್ಲ ಅನ್ನೋ ಭಾವನೆ ಎಂದೆಂದೂ ನಮ್ಮನ್ನ ಕಾಡಬಾರದು. ಯಾವುದೇ ಕ್ಷೇತ್ರ ಆಗಿರ್ಲಿ ಸ್ವಾಮಿ, ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ, ಬಹುದೊಡ್ಡ ಗುರಿ ಇರ್ಲಿ, ಒಂದೇ ಜನ್ಮ ಇದು, ಇದು ಒಂದೇ ಜನ್ಮ, ಮತ್ತೆ ಮರು ಹುಟ್ಟಿದೆಯೋ ಇಲ್ಲೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದು ಒಂದೇ ನನ್ನ ಬದುಕಾಗಿದ್ರೆ ಒಂದು ಆದರ್ಶ, ಒಂದು ಮಾದರಿ ಬದುಕನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ನಾನು ಬದುಕುವುದಾದ್ರೆ ಇವರಂತೆ ಬದುಕ್ತಾನೆ, ನಾನು ಆಯ್ಕೆ ಮಾಡ್ಕೊಂಡಿದ್ದ ಹಾಗೆ. ನಾನು 8ನೇ ತರಗತಿಯನ್ನ ಓದಬೇಕಾದ್ರೆ, 9ನೇ ತರಗತಿಯಲ್ಲಿ ನಾನು ಓದಬೇಕಾದ್ರೆ, 10ನೇ ತರಗತಿಯಲ್ಲಿ ಓದಬೇಕಾದ್ರೆ, ನಾನು ಓದಿದ ಶಾಲೆ ಶ್ರೀ ಜಯದೇವ ಜಗದ್ಗುರು ಮುರುಘರಾಜೇಂದ್ರ ಪ್ರೌಢಶಾಲೆ ಮುಳುಗುಂದ. ನಮ್ಮ ಸ್ವಾಮಿಗಳೆಲ್ಲ ಊರು ಒಳಗಡೆ ಹೋಗಿ ಜೋಳಿಗೆಯಲ್ಲಿ ರೊಟ್ಟಿ ತಗೊಂಡ್ಬಂದು ರೊಟ್ಟಿಯನ್ನು ಹಾಕಿ ಬೆಳೆಸಿದರು. ನನ್ನ ಮೇಲೆ ಪ್ರಭಾವ ಬೀರಿದ ರಾಮಕೃಷ್ಣ ಆಶ್ರಮ ಗದಗ್ ವಿಜಯಪುರ, ಶ್ರೀ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ಇಡೀ ಊರಲ್ಲಿ ಹೋಗಿ ಅಲ್ಲಿ ಇಲ್ಲಿ ಮತ್ತೊಂದು ಮಗದೊಂದು ಕೇಳಿ ಬಂದ್ಬಿಟ್ಟು ಪ್ರಾರ್ಥನೆಯನ್ನು ಮಾಡಿ ಭಜನೆ ಮಾಡಿ ಬಂದವರಿಗೆಲ್ಲ ದಾಸೋಹ ಮಾಡಿ ನಮ್ಮ ಮೇಲೆ, ನಮಗೆ ಎಲ್ಲಿಯವರು ನಾವೆಲ್ಲ, ನಮ್ಮನ್ನೆಲ್ಲ ಕರೆತಂದು ಕೂಡಿಸಿ ಊಟ ಹಾಕಿ ನಮಗೆ ಶಿಕ್ಷಣವನ್ನು ಬೋಧಿಸಿದ್ರು. ಸೊ ಅಂತಹ ಶಾಲೆಯಲ್ಲಿ ನಾನ್ ಕಲಿಬೇಕಾದ್ರೆ ಅನ್ಕೊಂಡಿದ್ದೇನು ಅಂತಂದ್ರೆ, ಏನಪ್ಪ ನಮ್ಮ ಮೇಲೆ ಇಷ್ಟೊಂದು ಅಕ್ಕರೆ ಇವರಿಗೆ, ಪ್ರೀತಿ ಇವರಿಗೆ, ಇವರು ಅಷ್ಟೊಂದು ಉತ್ತಮ ಬದುಕನ್ನ, ಎಲ್ಲ ಬದುಕನ್ನ ಪರಿತ್ಯಾಗ ಮಾಡಿ ಸನ್ಯಾಸಿಗಳಾಗ್ಬಿಟ್ರಲ್ಲ, ಸರ್ವಸಂಗ ಪರಿತ್ಯಾಗಿಯಾಗಿ ಜಗದ ಉದ್ಧಾರವೇ ನಮ್ಮ ಮೂಲ ಉದ್ದೇಶ ಅಂತ ಹೇಳಿ ಬದುಕನ್ನ ಸ್ವೀಕರಿಸ್ಬಿಟ್ರಲ್ಲ, ಹಾಗಿದ್ರೆ ಇವ್ರ ಮೇಲೆ ಪ್ರಭಾವ ಬೀರದವ್ರು ಯಾರು? ಓಹೋ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಹಿನ್ನೆಲೆ ಏನಿತ್ತು ಹಾಗಿದ್ರೆ, ಅವ್ರ ಬದುಕು ಹೇಗಿತ್ತು, ಏನ್ ಬದುಕನ್ನ ಬದುಕಿದ್ರು ಅವರು, ಅಂತಹ ಪ್ರಭಾವ ಇವ್ರ ಮೇಲೆ ಏನಾಯ್ತು? ಹೌದಾ, ಹಾಗಿದ್ರೆ ಓದಿದ್ವಿ. ಓ ಸ್ವಾಮಿ ವಿವೇಕಾನಂದರು ಹೀಗಿದ್ರ, ಆಜಾದ್ ಹೀಗಿದ್ರ, ಭಗತ್ ಸಿಂಗ್ ಹೀಗಿದ್ರ, ಬಾಬಾ ಸಾಹೇಬ್ರ ಬದುಕು ಹೀಗಿತ್ತ, ಓಹೋಹೋ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯನವರು ಹೀಗಿದ್ರ, ಹಾಗಿದ್ರೆ ಇಂತಹ ಬದುಕನ್ನೇ ಬದುಕೋಣ ನಾವು. ಅವ್ರು ಬೆನ್ನತ್ತಿದ್ದು ಜ್ಞಾನದ ಹಿಂದೆ, ಸ್ವಾಭಿಮಾನದ ಹಿಂದೆ, ದೇಶಪ್ರೇಮದ ಹಿಂದೆ, ನಾನು ಬೆನ್ನತ್ತೋಣ. ಹಾಗಿದ್ರೆ ನನಗೇನ್ ಕಡಿಮೆ ಆಗಿದೆ, ನನಗೇನ್ ಕಡಿಮೆ ಆಗಿದೆ? ಭಗವಂತ ನನಗೆಲ್ಲವನ್ನು ಕೊಟ್ಟಿದ್ದಾನಲ್ಲ, ನನಗಿಂತ ಶ್ರೀಮಂತ ಯಾರು? ಎರಡು ಕಣ್ಣು ಸರಿಯಾಗಿ ಕಾಣ್ತದೆ ನಂದು, ಎರಡು ಕಿವಿ ಸರಿಯಾಗಿ ಕೇಳ್ತದೆ, ಕೈ ಗಟ್ಟಿ ಇದೆ, ಶ್ರಮ ಇದೆ, ಕಾಲು ಚೆನ್ನಾಗಿದೆ, ಒಳ್ಳೆ ಆಲೋಚನೆ ಮಾಡ್ತಕ್ಕಂಥ ಬುದ್ಧಿ ಇದೆ, ನನಗಿಂತ ಶ್ರೀಮಂತ ಯಾರು? ಹಾಗಿದ್ರೆ ನನಗಿಂತ ಶ್ರೀಮಂತ ಯಾರು ಇಲ್ಲ. ನಾನು ಈ ಜಗತ್ತನ್ನ ಗೆಲ್ಲಬೇಕು, ಈ ಜಗತ್ತನ್ನ ಗೆಲ್ಲಲಿಕ್ಕೆ ನನಗೆ ಅಸ್ತ್ರ ಏನು? ಹಾಗಿದ್ರೆ ಜ್ಞಾನ. ಹಾಗಿದ್ರೆ ಜ್ಞಾನ ಅರ್ಜನೆ ಮಾಡೋಣ. ಹೀಗೆ ನಮ್ಮ ಬದುಕು ಆರಂಭ ಆಯ್ತು. ಸೊ ಅದಕ್ಕೆ ಧೈರ್ಯ ಇರ್ಬೇಕು, ಜಗತ್ತನ್ನ ಅವಲೋಕಿಸುವ ಗುಣ ಇರ್ಬೇಕು, ಅವಗಾಹನೆ ಇರ್ಬೇಕು, ಅವಗಾಹನೆ ಇರ್ಬೇಕು ಏನ್ ನಡೀತಿದೆ ನಮ್ಮ ಸುತ್ತಮುತ್ತ ಅಂತಕ್ಕಂಥದ್ದು. ಹಾಗೆ ಆಲೋಚನೆಯನ್ನ ಮಾಡ್ತಾ ಧೈರ್ಯ ನಿಮ್ಮ ಜೊತೆಗಿರ್ಲಿ. ಮನುಶಾಸ್ತ್ರ ಹೇಳುತ್ತೆ ಮನುಷ್ಯನಿಗೆ 10 ಗುಣಗಳಿರ್ಬೇಕು ಅಂತ. ಗಟ್ಟಿ ಯಾರಪ್ಪ ಮನುಷ್ಯ ಅನ್ನೋದಕ್ಕೆ ಒಂದೇದ್ದು ಧೃತಿ, ಕ್ಷಮ, ದಮ, ಆಸ್ತೇಯಂ, ಶೌಚಂ, ಇಂದ್ರಿಯ ನಿಗ್ರಹ, ಸತ್ಯ, ವಿದ್ಯ, ಅಕ್ರೋಧಂ, ದಶಕಂ ಧರ್ಮ ಲಕ್ಷಣಂ ಅಂತ. ಅಂದ್ರೆ ಧೃತಿ ಅಂದ್ರೆ ಎಂದೂ ಸೋಲಪ್ಪದ ಗುಣ, ಎಂದೆಂದೂ ಸೋಲಪ್ಪದ ಗುಣ. ಮನುಷ್ಯನನ್ನ ಸೋಲಿಸುವ ವಸ್ತು ಜಗತ್ತಿನ ಮೇಲೆ ಸೃಷ್ಟಿಯಾಗಿಲ್ಲ. ಇದು ನಾನು ಹೇಳುವುದಲ್ಲ, ಭಾರತೀಯ ಕ್ಷಾತ್ರ ಪರಂಪರೆ, ಭಾರತೀಯ ದಿವ್ಯ ಪರಂಪರೆ ನಮ್ಮೆಲ್ಲರಿಗೂ ಬರೆದಿಟ್ಟ ಲಿಖಿತ ವೇದಾಂತದಲ್ಲಿ, ಉಪನಿಷತ್ತುಗಳಲ್ಲಿ, ಗೀತೆಯಲ್ಲಿ, ನಮ್ಮೆಲ್ಲಾ ದಿವ್ಯ ಪರಂಪರೆಯಲ್ಲಿ ಪುನರುಚ್ಚಾರ ಆಗಿರತಕ್ಕಂಥ ಏಕೈಕ ವಾಕ್ಯ, ನಮ್ಮ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಾಗಿ ನಾವು ನಮ್ಮ ಗೋಡೆ ಮೇಲೆ ಬರೆದಿಟ್ಟುಕೊಳ್ಬೇಕಾದ, ಹೃದಯದಲ್ಲಿ ಅಡಗಿಸಿಕೊಳ್ಬೇಕಾದ ಒಂದು ವಾಕ್ಯ, ನಮ್ಮ ಮನುಷ್ಯನನ್ನ ಸೋಲಿಸುವ ವಸ್ತು ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ಲ. ಅದೇ ಧೀರಾ ಭೋಗ್ಯ ವಸುಂಧರ ಅಂತ. ಸೊ ಹಾಗಿದ್ರೆ ಎಂದೆಂದೂ ಸೋಲೊಪ್ಪದ ಗುಣ ನಮ್ದಾಗಿರ್ಬೇಕು. ಎರಡನೇದು ಕ್ಷಮ. ಬಹಳ ಜನ ಇರ್ತಾರೆ, ಬಹಳ ಜನಗಳು ನಿಮ್ಮನ್ನ ಕಾಲ್ ಎಳೆಯೋರು ಇರ್ತಾರೆ. ಅವನಿಗಾಗಲ್ಲ, ನೀನ್ ಕಪ್ಪಿದೀಯಾ, ನಿನಗೆ ಇಂಗ್ಲಿಷ್ ಬರಲ್ಲ, ನಿನಗೆ ಮ್ಯಾಥಮೆಟಿಕ್ಸ್ ಬರಲ್ಲ, ನೀನ್ ಆ ಸ್ಲಮ್ ಹುಡುಗ, ನಿನ್ ತಂದೆ ತಾಯಿ ಅಂತವ್ರಂತೆಲ್ಲ ಕಾಲ್ ಎಳಿತಾರೆ. ಕ್ಷಮಿಸಿ ಬಿಡಿ ಅವ್ರನ್ನೆಲ್ಲ, ಪಾಪ ಅವರಿಗೆ ಗೊತ್ತಿಲ್ಲ, ನಿಮ್ಗೆ ನೀವೇ ಹೇಳ್ಕೋಬೇಕು, ನಿನಗೆ ಗೊತ್ತಿಲ್ಲ ನಾನು ಯಾರು ಅಂತ. ನನ್ನಲ್ಲಿ ಒಂದು ದಿವ್ಯ ಚೇತನ ಅಡಗಿದೆ, ಶ್ರೀಕೃಷ್ಣ ಪರಮಾತ್ಮನಲ್ಲಿದ್ದ ಆ ಚೇತನ, ಶ್ರೀರಾಮಕೃಷ್ಣ ವಿವೇಕಾನಂದರಲ್ಲಿದ್ದ ಆ ದಿವ್ಯ ಚೇತನ, ಭಗತ್ ಸಿಂಗ್, ಆಜಾದ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಫುಲೆ ಇನ್ನಿತರ ಸಾಧಕರೆಲ್ಲ ಇತ್ತ ಏನ ಆ ಚೇತನ ಇತ್ತೋ ಅದೇ ಚೇತನ ನನ್ನಲ್ಲಿದೆ. ನಾನು ಸರ್ವಾಂತರ್ಯಾಮಿ ಅಂತ ಭಗವಂತ ಹೇಳ್ತಾನೆ. ಸರ್ವ ಯಾಪಿ, ನಿನ್ನಲ್ಲೂ ಇದ್ದೇನೆ, ನನ್ನಲ್ಲೂ ಇದ್ದೇನೆ.
ಅಂತ ಹೇಳುವುದಾದ್ರೆ, ಆದ್ರೆ ಆ ಭಗವಂತನ ಅಂಶ ನನ್ನಲ್ಲೂ ಇದೆ, ಆ ದಿವ್ಯ ಚೇತನ ನನ್ನಲ್ಲಿದೆ, ನನ್ನ ಶಕ್ತಿ ನಿನಗೇನು ಅಂತ ಗೊತ್ತಿಲ್ಲ, ನಾನು ನಿನ್ ಕ್ಷಮಿಸ್ತಿದ್ದೀನಿ ಅನ್ನೋದು. ಕ್ಷಮಾ ಇಂದ್ರಿಯ ನಿಗ್ರಹ, ದಮ ಇಂದ್ರಿಯ ನಿಗ್ರಹ. ನಿಮ್ಗೆ ಕೆಲವೊಂದಿಷ್ಟು ವಯೋಮಾನ ಸಹಜವಾದ ಆಸೆ ಆಕಾಂಕ್ಷೆಗಳು ಇರ್ತದೆ, ಸಿನಿಮಾ ನೋಡ್ಬೇಕನ್ನೋದು, ಊಟ ಮಾಡ್ಬೇಕು ಅನ್ನೋದು, ವಾಟ್ಸಪ್, ಫೇಸ್ಬುಕ್, ಇತರೆ ಡಿವಿಯೇಷನ್ಸ್ ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇರುತ್ತೆ. ಅವೆಲ್ಲ ಅದು ಬೇಕು ಅನ್ಸುತ್ತೆ, ಇದು ಬೇಕು ಅನ್ಸುತ್ತೆ, ಅದನ್ನೆಲ್ಲ ಒಂದ್ ಕಡೆ ಬರೆದಿಟ್ಬಿಡಿ. ಇದು ಕೇವಲ ಜ್ಞಾನಾರ್ಜನೆಗಾಗಿ ಮೀಸಲಿರುವ ವರ್ಷ. ಅದಾದ್ಮೇಲೆ ಒಂದು ಗೃಹಸ್ಥಾಶ್ರಮ ಅಂತ ಬರುತ್ತೆ, 25 ವರ್ಷ ಬ್ರಹ್ಮಚರ್ಯ ಆದ್ಮೇಲೆ ಒಂದು ಗೃಹಸ್ಥಾಶ್ರಮ ಅಂತ ಬರುತ್ತೆ, ಲೋಕದ ಎಲ್ಲ ಸುಖ ದುಃಖಗಳನ್ನು ಅನುಭವಿಸ್ಲಿಕ್ಕೆ. ಅದಾದ್ಮೇಲೆ ಒಂದು ವಾನಪ್ರಸ್ಥ ಅಂತ ಬರ್ತದೆ, ಅದಾದ್ಮೇಲೆ ಒಂದು ಸನ್ಯಾಸ ಅಂತ ಬರ್ತದೆ. ಅದೆಲ್ಲ ಬೇಡ ನಿಮಗೆ ಇವಾಗ, ಸದ್ಯ ಬ್ರಹ್ಮಚರ್ಯ, ಅದಾದ್ಮೇಲೆ ವಾನಪ್ರಸ್ಥ, ಇದೆ ಗೃಹಸ್ಥಾಶ್ರಮ. ನಿಮಗೇನು ಸುಖ ಭೋಗಗಳನ್ನ ಅಥವಾ ನಾನು ಅನುಭವಿಸ್ಬೇಕು ಅಂತ ಅನ್ಸುತ್ತೋ, ಸಿನಿಮಾ ನೋಡೋದಾಗಿರ್ಲಿ, ಸಮಯ ಇನ್ನೊಬ್ರು ಫ್ರೆಂಡ್ಸ್ ನ ಮಾಡೋದಾಗಿರ್ಲಿ, ಅಥವಾ ಫ್ರೆಂಡ್ಸ್ ಜೊತೆ ಇರೋದಾಗಿರ್ಲಿ, ಹರಟೆ ಹೋಗೋದಾಗ್ಲಿ, ಟೂರ್ಗೆ ಹೋಗೋದಾಗಿರ್ಲಿ, ಒಂದು ಸ್ಥಳ ನೋಡೋದಾಗಿರ್ಲಿ, ಮತ್ತೊಂದು ಮಗದೊಂದು, ಇದೆಲ್ಲವನ್ನ ಪಟ್ಟಿ ಮಾಡಿಟ್ಕೊಳ್ಳಿ. ಅದಕ್ಕೆ ಅಂತ ಒಂದು ಅವಕಾಶ ಬರ್ತೈತೆ, ಅದಕ್ಕೆ ಆವಾಗ ಮಾಡೋಣ. ಸದ್ಯಕ್ಕೆ ಮಾತ್ರ ಜ್ಞಾನಾರ್ಜನೆಯ ಮೂಲ ಉದ್ದೇಶವಾಗಿರ್ಲಿ. ಸೊ ಸ್ವಾಭಿಮಾನ ಅದ್ರ ಜೊತೆ, ಇದೆಲ್ಲಕ್ಕಿಂತ ಮಿಗಿಲಾಗಿ ಸ್ವಾಭಿಮಾನ ಇರಬೇಕು ವ್ಯಕ್ತಿಗೆ. ನಿಮ್ಮನ್ನ ನೀವು ಎಂದೂ ಬೈಕೊಳ್ಬೇಡಿ, ನನ್ ಕೈಲಾಗಲ್ಲ, ನನಗಾಗಲ್ಲ ಅಂತನ್ನು. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ವಿಶ್ವಕವಿ, ಜಗದ ಕವಿ, ಯುಗದ ಕವಿ ಕುವೆಂಪುರವರು ಹೇಳಿದ ಮಾತು ಏನು, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ನಿಮ್ಮಲ್ಲೂ ಆ ಶಕ್ತಿ ಇದೆ. ಒಂದು ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗದೆ ಹೋಗೋದ್ರು ಪರವಾಗಿಲ್ಲ, ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ವೀಕ್ ಇರ್ಬೋದು, ಇಂಗ್ಲಿಷ್ ನಿಮ್ಗೆ ಸರಿಯಾಗಿ ಅರ್ಥ ಆಗಿದ್ರು, ಅದ್ರ ಅರ್ಥ ಏನಂದ್ರೆ ನೀವು ಆ ಸಬ್ಜೆಕ್ಟ್ಗೆ ನೀವು ಸರಿಯಾದ ಲಕ್ಷ್ಯ ಕೊಟ್ಟಿಲ್ಲ. ಒಂದ್ಸಾರಿ ಆಲೋಚನೆ ಮಾಡಿ, ನಿಮ್ಗೆ ಯಾರು ಅತ್ಯಂತ ಪ್ರೀತಿ ಪಾತ್ರ ಶಿಕ್ಷಕರು ಇರ್ತಾರೋ, ಆ ಶಿಕ್ಷಕರ ಸಬ್ಜೆಕ್ಟ್ ಏನ್ ಕಲಿಸ್ತಿರ್ತಾರೆ ಅದ್ರಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ನಿಮ್ಗೆ ಬರ್ತಾ ಇರುತ್ತೆ. ಯಾವ ಶಿಕ್ಷಕರ ಬಗ್ಗೆ ನಿಮಗೆ ಸ್ವಲ್ಪ ಮಟ್ಟಿನ ಬೇಸರ, ಸ್ವಲ್ಪ ಮಟ್ಟಿನ ಅಸಡ್ಡೆ ಇರ್ತದೋ, ಆ ವಿಷಯ ನಿಮ್ಗೆ ಎಂದೂ ಅರ್ಥ ಆಗಲ್ಲ, ಅಥವಾ ನಿಮ್ಗೆ ಅದು ಓದ್ಬೇಕು ಅಂತಾನೆ ಅನ್ಸಲ್ಲ. ಸೊ ಅದಕ್ಕೆ ಯಾ ಗುರು ಹೇಗೆ ಇರ್ಲಿ ಅವನನ್ನು ಪ್ರೀತಿಸ್ಬೇಕು. ಗುರು ಹೇಗೆ ಇರ್ಲಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅವರ ಅಂಕುಡೊಂಕುಗಳನ್ನ ಅಥವಾ ಅವ್ರ ವೀಕ್ನೆಸ್ ಅನ್ನ ಹುಡುಕೋದು ಬೇಡ. ಬೆಂಗಳೂರು ಮಹಾನಗರ ಮಾಯಾನಗರಿ, ಇಲ್ಲಿ ಪ್ರಬುದ್ಧತೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಂದ ಅತಿ ಹೆಚ್ಚಿರುತ್ತೆ. ಮಕ್ಕಳಿಗೆ ನಾವೇನೇನೋ ಆಲೋಚನೆ ಮಾಡ್ತಿರ್ತೀವಿ ಅದನ್ನೆಲ್ಲ ಬದಿಗಿಟ್ಬಿಡಿ. ಇವನು ನನ್ನ ಪಾಲಿನ ಗುರು, ಇವನು ನನಗೆ ಭಗವಂತ ದೇವರು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋನ್ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೇ ಶ್ರೀ ಗುರುವೇ ನಮಃ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಸೊ ಹಾಗಿದ್ರೆ ಗುರುವೇ ನನಗೆ ಸಕಲ ಅಂತ ಹೇಳಿ ಅವನು ಪ್ರೀತಿಸ್ಲಿಕ್ಕೆ ಆರಂಭ ಮಾಡಿದ್ರೆ, ಗೌರವಿಸ್ಲಿಕ್ಕೆ ಆರಂಭ ಮಾಡಿದ್ರೆ, ಆ ವ್ಯಕ್ತಿ ಮಾಡ್ತಕ್ಕಂತ ಪಾಠದ ಮೇಲೆ ನಮ್ಗೆ ಅಭಿರುಚಿ ಬೆಳೆಯುತ್ತೆ, ಆಸಕ್ತಿ ಬೆಳೆಯುತ್ತೆ. ಆ ಆಸಕ್ತಿ ಬೆಳೆದ್ರೆ ನಮ್ಗೆ ಅರ್ಥ ಆಗುತ್ತೆ, ಅರ್ಥ ಆದ್ರೆ ನೆನಪಿನಲ್ಲಿರುತ್ತೆ, ನೆನಪಲ್ಲಿಟ್ಟರೆ ವಾಪಸ್ ಪತ್ರಿಕೆಯಲ್ಲಿ ಉತ್ತರ ಬರೆಯಲಿಕ್ಕೆ ಸಾಧ್ಯ ಆಗುತ್ತೆ, ಉತ್ತರ ಬರೆದ್ರೆ ಒಳ್ಳೆ ಅಂಕ ಬರುತ್ತೆ, ಒಳ್ಳೆ ಅಂಕ ಬಂದ್ರೆ ಒಳ್ಳೆ ರ್ಯಾಂಕ್ ಬರುತ್ತೆ, ಒಳ್ಳೆ ರ್ಯಾಂಕ್ ಬಂದ್ರೆ ಉದ್ಯೋಗ ಸಿಗುತ್ತೆ, ಉದ್ಯೋಗ ಸಿಕ್ಕರೆ ನಮ್ಮ ಬದುಕು ಹಸನಾಗುತ್ತೆ, ಸುಂದರ ಆಗಿರುತ್ತೆ, ನಮ್ಮ ಮುಂದಿನ ಯಶಸ್ಸಿಗೆ ಒಂದು ಬಹುದೊಡ್ಡ ಮೆಟ್ಟಿಲಾಗುತ್ತೆ, ಹಾದಿ ಆಗುತ್ತೆ. ಹಾಗಿದ್ರೆ ಸ್ವಾಭಿಮಾನಿಯಾಗಿರ್ಬೇಕು, ಗುರುಗಳನ್ನು ಪ್ರೀತಿಸಬೇಕು. ನಿಮ್ಮನ್ನ ನೀವು ಎಂದೂ ಜರಿಯಬಾರದು, ನನ್ನ ಕೈಲಾಗದವನು ಅಂತ ಅನ್ಕೋಬಾರದು. ನಿಮ್ಮನ್ನ ಸೋಲಿಸುವ ವಸ್ತು ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ಲ. ಇದುವರೆಗೂ ಸಾಧನೆ ಏನಾಗಿದೆಯೋ, ಆವಿಷ್ಕಾರಗಳು ಏನಾಗಿದೆಯೋ, ಸಂಶೋಧನೆ ಏನಾಗಿದೆಯೋ, ಹೊಸತು ಮಹತ್ತಾದ ಸಾಧನೆ ಅದು ಚಂದ್ರಗ್ರಹಕ್ಕೆ ಕಾಲಿಟ್ಟದ್ದಾಗಿರ್ಲಿ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡು ಹಿಡಿಯುವ ಬುದ್ಧಿಮತ್ತೆ ಆಗಿರ್ಲಿ, ಅದೆಲ್ಲ ಸಾಧ್ಯ ಆಗಿದ್ದು ಮನುಷ್ಯನಿಂದ. ಸೊ ಸ್ವಾಭಿಮಾನ ಇರ್ಲಿ. ಇನ್ನೊಂದು ದೈವೀ ಕೃಪೆ, ದೇವರಲ್ಲಿ ನಂಬಿಕೆ ಇಡೋದು. ನಾನಂತೂ ದೇವರನ್ನ ನಂಬ್ತೇನೆ. ಯಾವುದೋ ಒಂದು ಶಕ್ತಿ ನಬ್ಬ ಸಬ್ಗ ನಾಮ್ ಏಕ ಹೇ, ಯಾರೋ ಒಬ್ಬ ಭಗವಂತ ಮೇಲಿದ್ದಾನೆ. ಅದರ ಸಂಶೋಧನೆ ಮಾಡೋದು, ತೀಕ್ಷ್ಣ ಮಾಡೋದು ಅನ್ನೆಲ್ಲ ಬಿಟ್ಬಿಡೋಣ. ದೊಡ್ಡವರು ಬಹಳಷ್ಟು ಜನ ಸಂಶೋಧಕರಿದ್ದಾರೆ, ಬಹಳ ಜನ ಯತಿಗಳಿದ್ದಾರೆ, ಋಷಿಗಳಿದ್ದಾರೆ, ಸಂತರಿದ್ದಾರೆ, ಅವ್ರಿಗೆ ಬಿಟ್ಬಿಡೋಣ. ನಾನಂತೂ ಭಗವಂತನ ನಂಬ್ತೀನಿ. ನನ್ನ ಪರಮ ಪೂಜ್ಯ ನಾನು ಅತ್ಯಂತ ಆರಾಧಿಸುವ ಆಂಜನೇಯನ. ಆಂಜನೇಯನ ಆಶೀರ್ವಾದವಿಲ್ಲದೆ, ಆಂಜನೇಯನ ಸ್ತುತಿ ಇಲ್ಲದೆ, ಆಂಜನೇಯನ ಪ್ರಾರ್ಥನೆ ಇಲ್ಲದೆ, ಆಂಜನೇಯನ ಪೂಜನೆ ಇಲ್ಲದೆ ನಾನಂತೂ ಏನು ಮಾಡಲ್ಲ. ನಾನು ಅವನ ಮೇಲೆ ಡಿಪೆಂಡ್ ಆಗ್ತೀನಿ ಕಂಪ್ಲೀಟ್ ಆಗಿ. ನೋಡಪ್ಪ ಭಗವಂತ, ನಾನ್ ನಿನ್ ಮಗ, ನಾನು ಈ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದೇನೆ, ಸರ್ವವೂ ನಿನಗೆ ಅರ್ಪಿತ, ಸರ್ವವೂ ಆಂಜನೇಯಾರ್ಪಿತ. ಆ ಪಾದಾರ್ಪಣಕ್ಕೆ ಮಾಡಿಬಿಟ್ಟು ಇದರಲ್ಲಿಂದ ಏನಾದ್ರೂ ತಪ್ಪಾದ್ರೆ ಅದು ನನ್ನಿಂದ ಆಗುತ್ತೆ, ಏನಾದ್ರೂ ಯಶಸ್ಸಾದ್ರೆ ಅದು ನಿನ್ನ ಆಶೀರ್ವಾದದಿಂದ ಆಗುತ್ತೆ ಅಂತ. ಒಂದು ಶಕ್ತಿ ಮೇಲೆ ನಂಬಿಕೆ ಇಡಿ, ಯಾವುದೋ ಒಂದು ಶಕ್ತಿ. ನಿಮಗೆ ಒಂದು ಕಲ್ಲು ದೇವರಾಗಿ ಕಾಣ್ಬೋದು, ಅಥವಾ ನಿಮ್ಮ ಗುರುವೇ ನಿಮಗೆ ದೇವರಾಗಿ ಕಾಣ್ಬೋದು, ನಿಮ್ಮ ತಾಯಿ ನಿಮಗೆ ದೇವರಾಗಿ ಕಾಣ್ಬೋದು, ನಿಮ್ಮ ತಂದೆ ನಿಮಗೆ ದೇವರಾಗಿ ಕಾಣ್ಬೋದು, ನಿಮ್ಮೊಬ್ಬ ಸ್ನೇಹಿತ ದೇವರಂತೆ ಕಾಣ್ಬೋದು. ನಂಬಿಕೆ ಇಟ್ಟು ಮುನ್ನುಗ್ಗಿ,
ನಂಬಿಕೆ ಇಟ್ಟು ಮುನ್ನುಗ್ಗಿ. ಯಾರಲ್ಲಿ ನಂಬಿಕೆ ಇಲ್ಲವೋ, ಯಾರಲ್ಲಿ ಶ್ರದ್ಧೆ ಇಲ್ಲವೋ, ಯಾರಲ್ಲಿ ಪರಿಶ್ರಮ ಮಾಡುವ ಗುಣವಿಲ್ಲವೋ ಆ ವ್ಯಕ್ತಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕನ್ನಡ ಶಾಲೆಗೆ ಸೇರಿರುವುದು ಓದಲಿಕ್ಕೆ ಅನ್ನುವುದಾದರೆ, ವಿದ್ಯಾರ್ಜನೆ ಮಾಡುತ್ತಿರುವುದು ನಮ್ಮ ಬದುಕನ್ನು ಉತ್ತಮಪಡಿಸಿಕೊಂಡು ಇತರರ ಬದುಕಿಗೆ ಬೆಳಕಾಗ್ಲಿಕ್ಕೆ ಅನ್ನುವುದಾದರೆ, ಇತರರ ಬದುಕಿಗೆ ಬೆಳಗಾಗ್ಲಿಕ್ಕೆ ಅನ್ನುವುದಾದರೆ, ನಾವು ಅಂತಹ ಗುಣಗಳನ್ನ ಹೊಂದಿದ್ರೆ, ಅಂತಹ ಎಲ್ಲ ಗುಣಗಳನ್ನ ನಾವು ನಮ್ಮ ಬತ್ತಳಿಕೆಯಲ್ಲಿ ಹೊಂದಿದ್ದರೆ, ಈ ಬದುಕೆನ್ನುವ ಯುದ್ಧ, ಬದುಕೆನ್ನುವ ಈ ಯುದ್ಧವನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅಂತಹ ಗುಣಗಳನ್ನ ತಾವು ಹೊಂದಿ, ಐ ರಿಪೀಟ್ ಇಟ್ ಅಗೇನ್, ಧೈರ್ಯ ಇರಲಿ, ಸ್ವಾಭಿಮಾನ ಇರಲಿ, ಈ ಕುಚೇಷ್ಟಗಳನ್ನು ಬಿಟ್ಟು ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ಗುರಿಯತ್ತ ಲಕ್ಷ್ಯ ಕೊಡಿ. ಇದರ ಜೊತೆಗೆ ಒಂದು ಒಪ್ಪ ವ್ಯಕ್ತಿಯನ್ನ ಮಾದರಿಯನ್ನಾಗಿಸಿಕೊಂಡು ಆ ಬದುಕಿದರೆ ಹೀಗೆ ಬದುಕಬೇಕು ಅನ್ನೋ ಛಲ ನಿಮ್ಮದಾಗಿರಲಿ. ಇದರೆಲ್ಲದರಕ್ಕಿಂತ ಮಿಗಿಲಾದದ್ದು ಜನನೀ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಗರಿಯಸಿ ಅನ್ನೋದು ಹಾಗೆ ಹೆತ್ತ ತಾಯಿ ಬಗ್ಗೆ ಗೌರವ ಇರಲಿ. ನಾವು ಹುಟ್ಟಿದ ಈ ಭೂಮಿ ಬಗ್ಗೆ, ಈ ನಡೆದಾಡ್ತಕ್ಕಂಥ ನೆಲದ ಬಗ್ಗೆ, ಈ ನೆಲದ ಋಣದ ಬಗ್ಗೆ, ಋಣವನ್ನು ತೀರಿಸುವ ಬಗ್ಗೆ ಆಲೋಚನೆಗಳು ತಮ್ಮಲ್ಲಿ ಇರಲಿ. ಈ ಸಾಂಸ್ಕೃತಿಕ ಚಟುವಟಿಕೆಗಳ ಈ ವಾರ್ಷಿಕ ಈ ವಾರ್ಷಿಕ ಕಾರ್ಯಕ್ರಮ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ತರಲಿ. ನಿಮ್ಮೆಲ್ಲರಿಗೂ ಇರುತ್ತೆ, ನಾನು 8ನೇ ತರಗತಿಯನ್ನು ಆಗುವುದಿಲ್ಲ, 9ನೇ ತರಗತಿಯಲ್ಲಿ ಪರೀಕ್ಷೆಯನ್ನು ಸರಿಯಾಗಿ ಬರಲಿಲ್ಲ, 10ನೇ ತರಗತಿಯಲ್ಲಿ ನಾನು ಹಾಗಿರಬೇಕಾಗಿತ್ತು, ನಾನು ಅವ್ರ ಜೊತೆ ಜಗಳಾಡಬಾರ್ದಾಗಿತ್ತು, ಆ ಶಿಕ್ಷಕರ ಜೊತೆ ನಾನು ಇನ್ನೂ ಚೆನ್ನಾಗಿರಬಹುದಾಗಿತ್ತು, ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿಗಳ ಜೊತೆ ಹೀಗಿರಬೇಕಾಗಿತ್ತು, ಹಾಗಿರ್ಬೇಕಾಗಿತ್ತು ಅಂತ ಆಲೋಚನೆಗಳಿರುತ್ತೆ. ಡೋಂಟ್ ರಿಗ್ರೆಟ್, ವಾಟ್ ಈಸ್ ಡನ್ ಕೆನಾಟ್ ಬಿ ಅಂಡನ್, ಜೋ ಬೀತ್ ಗಯಾ ವೋ ಸಪ್ನಾ ಹೈ, ಜೋ ಆಜ್ ಹೈ ವೋ ಅಪ್ನಾ ಹೈ. ಥಿಂಕ್ ದಟ್ ದಿಸ್ ದ ಫಸ್ಟ್ ಟೈಮ್ ದ ರೆಸ್ಟ್ ಆಫ್ ಯುವರ್ ಲೈಫ್, ಇನ್ನುಳಿದ ನಿಮ್ಮ ಬದುಕಿನಲ್ಲಿ ಇದು ಮೊದಲನೆಯ ದಿನ ಆಗಲಿ, ಇನ್ನುಳಿದ ನಿಮ್ಮ ಬದುಕಿನಲ್ಲಿ ಇದು ನಿಮ್ಮ ಮೊದಲನೆಯ ದಿನ ಆಗಲಿ. ಇನ್ನು ಮುಂದೆ ಏನ್ ನಾನು ಬದುಕಿದೆಯೋ, ನಾಳೆ ನನ್ನ ಮೊದಲನೆಯ ದಿನ, ಇನ್ನು ಮುಂದೆ ನಾನು ಬದುಕುವುದಾದ್ರೆ ಹೀಗೆ ಬದುಕ್ತೇನೆ ಅಂತ ಹೇಳಿ ಪ್ರತಿದಿನ ಬೆಳಿಗ್ಗೆ ಒಂದು ಒಳ್ಳೆ ಪ್ರಾರ್ಥನೆಯಿಂದ ನಿಮ್ಮ ಬದುಕನ್ನು ಆರಂಭ ಮಾಡಿ. ಐ ಡೂ ಇಟ್, ನಾನೇನ್ ಮಾಡ್ತೀನೋ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಐ ಸ್ಟಾರ್ಟ್ ಮೈ ಡೇ ಲೈಕ್ ದಿಸ್, ಹೇ ಭಗವಂತ, ಇವತ್ತು ನನ್ನ ಇನ್ನುಳಿದ ಬದುಕಿನಲ್ಲಿ ಒಳ್ಳೆಯ ದಿನ ಆಗಲಿದೆ, ಇವತ್ತು ಹೊಸತನ್ನ ಏನಾದರೂ ನಾನು ಕಲಿತೇನೆ, 4 ಜನ ನಾನು ಭೇಟಿ ಆದಾಗ ಅವರ ಸಮಸ್ಯೆಗಳಿದ್ರೆ ಪರಿಹರಿಸಲಿಕ್ಕೆ ಯತ್ನಿಸ್ತೇನೆ, ನನಗೊಂದು ಅಧಿಕಾರವನ್ನು ಕೊಟ್ಟಿದೀಯಾ, ನಿನ್ನ ಆಶೀರ್ವಾದ ಸಂಪೂರ್ಣ ನನ್ನ ಮೇಲಿದೆ, ನಾನು ಆಡುವ ಮಾತು ಒಳ್ಳೆಯದಾಗಿರುತ್ತೆ, ನನ್ನ ಕೃತಿ ಮನಸ್ಸುಗಳನ್ನು ಜೋಡಿಸುವಂತಿರುತ್ತೆ, ಇಂದಿನ ದಿನ ಒಳ್ಳೆಯದಾಗಲಿದೆ, ಹೊಸದನ್ನ ಕಲಿತೇನೆ, ಸಾಧ್ಯವಾದಷ್ಟು ಇತರರಿಗೆ ಸಹಾಯವನ್ನ ಮಾಡ್ತೇನೆ ಅಂತ ಹೇಳಿ ನಾನು ದಿನವನ್ನು ನಾನು ಆರಂಭ ಮಾಡ್ತೇನೆ. ದಿನ ಅಂತ್ಯ ಮಾಡ್ಬೇಕಾದ್ರೂ ಕೂಡ ಹಾಗೆ, ನಾನು ಏನೆಲ್ಲ ಇವತ್ತು ಕಲಿತೆ, ಏನೆಲ್ಲ ತಪ್ಪುಗಳನ್ನ ಮಾಡಿದೆ, ಯಾಕೆ ತಪ್ಪುಗಳನ್ನ ಮಾಡಿದೆ, ಏನಾದ್ರೂ ಉದ್ದೇಶ ಆಗಿತ್ತು, ಅದು ಏನಾದ್ರೂ ಮಲಫೈಡ್ ಇಂಟೆನ್ಷನ್ ಅಥವಾ ಬೋನೋಫೈಡ್ ಇಂಟೆನ್ಷನ್, ಹಾಗಿದ್ರೆ ನಾನು ನಾಳೆ ಹೇಗೆ ಅದನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ತೆಗೆದುಕೊಂಡು ನಿರ್ಧಾರದೊಂದಿಗೆ ನಾನು ಮಲಗಬಹುದು. ಇದಕ್ಕೆ ಭಾವಶುದ್ಧಿ ಅಂತ ಕರೀತಾರೆ, ಭಾವಶುದ್ಧಿ, ವಾಕ್ ಶುದ್ಧಿ, ಕಾರ್ಯಶುದ್ಧಿ, ಅದನ್ನ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ TEA, ಥಾಟ್ಸ್, ಆಕ್ಷನ್ಸ್, ಎಮೋಷನ್ಸ್, ಆಕ್ಷನ್ಸ್ ಅಂತ. ನಾವು ನಮ್ಮ ಆಲೋಚನೆಯ ಪ್ರತಿಫಲ, ಯದ್ ಭಾವಂ ತದ್ಭವತಿ ಅಂತ ಕರೀತಾರೆ. ವಿ ಆರ್ ದ ರಿಸಲ್ಟ್ ಆಫ್ ಅವರ್ ಥಾಟ್ಸ್. ಹಾಗಿದ್ರೆ ನಾವು ನಮ್ಮ ಆಲೋಚನೆಯ ಪ್ರತಿಫಲ ಅನ್ನುವುದಾದ್ರೆ ನಮ್ಮ ಆಲೋಚನೆಗಳು ಶುದ್ಧ ಆಗಿರ್ಬೇಕು, ಸಕಾರಾತ್ಮಕ ಆಗಿರ್ಬೇಕು, ಸಕಾರಾತ್ಮಕ ಆಗಿರ್ಬೇಕು, ಶುದ್ಧ ಆಗಿರ್ಬೇಕು. ಮೊದಲು ಆಲೋಚನೆಗಳು, ನಮ್ಮ ಆಲೋಚನೆಗಳ ಪ್ರತಿಫಲ ನಮ್ಮ ಭಾವನೆಗಳು, ಎಮೋಷನ್ಸ್, ಭಾವಶುದ್ಧಿ. ಇದು ಎಮೋಷನ್ಸ್, ಟಿ ಥಾಟ್ಸ್ ಆಯ್ತು, ಈ ಎಮೋಷನ್ಸ್ ಆಲೋಚನೆಗಳಂತೆ ನಮ್ಮ ಭಾವನೆಗಳಿರ್ತದೆ. ಆ ಭಾವನೆ ಭಾವಶುದ್ಧಿ ಇರ್ಬೇಕು. ನನ್ನಿಂದ ಇತರರಿಗೆ ಒಳ್ಳೇದು ಮಾಡೋದಾಗುತ್ತೋ ಇಲ್ವೋ, ಕೆಟ್ಟದ್ದನ್ನಂತೂ ಮಾಡಬಾರದು. ಅದರ ಪ್ರತಿಫಲ ನಮ್ಮ ಆಕ್ಷನ್ಸ್, ಕೃತಿ ಆಗಿರುತ್ತೆ, ಕಾರ್ಯ ಆಗಿರುತ್ತೆ. ಸೊ ಆದ್ದರಿಂದ ಅಂತಹ ಒಳ್ಳೆಯ ಆಲೋಚನೆಗಳೇ ನಿಮ್ಮ ನಾಳಲಿ, ನಿಮ್ಮ ಮೇಲೆ ಪ್ರಭಾವವನ್ನ ಬೀರಲಿ. ಆ ಭಗವಂತನ ಕೃಪೆ, ಸರ್ವಾಂತರ್ಯಾಮಿ ಸರ್ವಶಕ್ತ ಭಗವಂತನ ಕೃಪೆ ನಿಮ್ಮ ಮೇಲೆ ಇರಲಿ. ಅಂತ ಪ್ರತಿನಿತ್ಯ ಒಳ್ಳೆಯ ದಿನ ನಿಮ್ಮದಾಗಿರಲಿ, ಒಳ್ಳೆಯ ವರ್ಷ ನಿಮ್ಮದಾಗಿರಲಿ, ಉಜ್ವಲ ಭವಿಷ್ಯತ್ತು ರಾಷ್ಟ್ರ ಕಟ್ಟುವ ನಿಟ್ಟಿನಲ್ಲಿ. ರಾಷ್ಟ್ರ ಕಟ್ಟುವುದು ಅಂತಂತಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ಆಗುತ್ತೆ. ಅಟ್ಲೀಸ್ಟ್ ನಿಮ್ಮನ್ನು ನೀವು ಪರಿಶುದ್ಧಗೊಳಿಸೋದು, ನಿಮ್ಮ ತಂದೆ ತಾಯಿಗಳನ್ನ ಮನಸ್ಸಿಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳುವುದು, ಯಾವುದೇ ದುಶ್ಚಟಕ್ಕೆ ನೀವು ದಾಸರಾಗದಿರುವುದು, ಗುರುಗಳಿಗೆ ವಿಧೇಯರಾಗಿರುವುದು, ಸ್ನೇಹಿತರ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರುವುದು, ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯವನ್ನು ಹೊಂದಿರುವುದು. ನಿಮ್ಮನ್ನ ನೋಡಿದ್ರೆ ಹೌದಪ್ಪ ಈ ವ್ಯಕ್ತಿ ಏನೋ ನಾಳೆ ಒಳ್ಳೇದಾಗುತ್ತೆ,
ಅಟ್ಲೀಸ್ಟ್ ತನಗೆ ತಾನೇ ಅವನು ಒಳ್ಳೆಯದನ್ನ ಮಾಡ್ಕೊಳ್ತಾನೆ, ಇತರರಿಗೂ ಒಳ್ಳೆಯದನ್ನ ಮಾಡ್ತಾನೆ ಅನ್ನೋ ಭಾವನೆ ನಿಮ್ಮನ್ನ ನೋಡಿದಾಗ, ನಿಮ್ ಜೊತೆ ಮಾತನಾಡಿದಾಗ ಇತರರಿಗೆ ಬಂದ್ರೆ ಅದು ನಿಮ್ಮ ಸಾಧನೆ. ಇಷ್ಟು ನನ್ನ ಕಡೆಯಿಂದ. ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ನಥಿಂಗ್ ಕ್ಯಾನ್ ರಿಪ್ಲೇಸ್ ಅನ್ ಡೈರೆಕ್ಟ್ ಇಂಟ್ರಾಕ್ಷನ್. ಈ ಇಂಟ್ರಾಕ್ಷನ್ ನಾನ್ ಮಾಡ್ಲಿಕ್ಕೂ ಕೂಡ ಕಾರಣ ಇದೆ. ಏನಂತಂತಂದ್ರೆ, ನಾನು ಇಂತಹ ಇಂಟ್ರಾಕ್ಷನ್ ನ ಪ್ರತಿಫಲ, ಇದೇ ರೀತಿ ಒಂದು ಸತ್ಸಂಗ ನಡೆದಿತ್ತು ಯುವ ಸಮ್ಮೇಳನ ಅಂತ, ಆವಾಗ ನಾನು ಭೇಟಿಯಾಗಿದ್ದು ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವರನ್ನ. ಅವರು ನನ್ನನ್ನ ಹಿಡಿದು ತಿದ್ದಿ ತೀಡಿ ನನ್ನ ಎಲ್ಲಾ ನಕಾರಾತ್ಮಕ ಆಲೋಚನೆಗಳನ್ನ ಸಕಾರಾತ್ಮಕವಾಗಿ ಪರಿವರ್ತಿಸಿ ಸ್ವಾಮಿ ವಿವೇಕಾನಂದರನ್ನ ನನಗೆ ಪರಿಚಯಿಸಿ ಅವರ ಆಲೋಚನೆಗಳು ನನ್ನ ಮೇಲೆ ಪ್ರಭಾವ ಬೀರುವಂತೆ ಮಾಡಿ ನನ್ನ ಬದುಕನ್ನ ಕಟ್ಟಿಕೊಟ್ಟ ವ್ಯಕ್ತಿ ಅಂತಹವರು. ಅಂತ ಹಲವಾರು ಘಟನೆಗಳು ನಿಮ್ಮ ಬದುಕಿನಲ್ಲೂ ಆಗಿರುತ್ತೆ, ಅಂತದನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಭಗವಂತ ಭಾರತಾಂಬೆಯ ಕೃಪೆ ತಮ್ಮ ಮೇಲೆ ಇರ್ಲಿ ಅಂತ ಹರಸ್ತಾ, ನನ್ನನ್ನ ಈ ಕಾರ್ಯಕ್ರಮಕ್ಕೆ ಅತಿಥಿಯನ್ನಾಗಿ ಕರೆಯಲಿಕ್ಕೆ ಕಾರಣೀಕರ್ತರಾಗಿದ್ದ ನನ್ನ ಆತ್ಮೀಯ ಸನ್ಮಿತ್ರರು ಶ್ರೀನಿಧಿ ಅವರಿಗೆ, ಹರೀಶ್ ಅವರಿಗೆ, ನಾನು ಮತ್ತು ಎಲ್ಲ ಸ್ವಯಂ ಸೇವಕರಿಗೆ, ಚಿಗುರು ಚಾರಿಟೇಬಲ್ ಟ್ರಸ್ಟ್ ಮತ್ತು ಫುಲ್ ಟೈಮ್ ಸ್ವಯಂ ಸೇವಾ ಸಂಸ್ಥೆ ಏನಿದೆ, ಇವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು ಮತ್ತು ನಮಸ್ಕಾರಗಳನ್ನು ತಿಳಿಸ್ತಾ ವಿದಾಯ ಕೋರ್ತಾನೆ. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.